ಹುಬ್ಬಳ್ಳಿ ನಗರದಲ್ಲಿ ರಾತ್ರಿ ವೇಳೆ ವಾಹನಗಳಿಗೆ ಹೈಬೀಮ್ ಹಾಗೂ ಎಲ್ಇಡಿ ಹಾಕಿಕೊಂಡು ವಾಹನ ಚಾಲನೆ ಮಾಡುತ್ತಿದ್ದ ಚಾಲಕರಿಗೆ ಸಂಚಾರಿ ಪೊಲೀಸರು ದಂಡ ಹಾಕಿ ಬಿಸಿ ಮುಟ್ಟಿಸುವ ಕಾರ್ಯವನ್ನ ಇನ್ಸ್ಪೆಕ್ಟರ್ ಡಿಸೋಜಾ ನೇತೃತ್ವದಲ್ಲಿ ಚನ್ನಮ್ಮ ಸರ್ಕಲ್ ಬಳಿ ಮಾಡಲಾಯಿತು. ಸಂಚಾರಿ ನಿಯಮದ ಪ್ರಕಾರ ನಗರದಲ್ಲಿ ಸಂಚಾರ ಮಾಡುವ ವಾಹನಗಳು ಹೈಬೀಮ್ ಹಾಗೂ ಎಲ್ಇಡಿ ಬಲ್ಬ್ ಹಾಕಿಕೊಂಡು ಸಂಚಾರ ಮಾಡೋದ್ರಿಂದ ಎದುರುಗಡೆ ಬರೋ ವಾಹನಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಬೆಳಕು ಪ್ರವಹರಿಸಿ ಅಪಘಾತಗಳು ಆಗ್ತಿದೆ. ಈ ನಿಟ್ಟಿನಲ್ಲಿ ಸಂಚಾರಿ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ರಾತ್ರಿ ಸಮಯದಲ್ಲಿ ಈ ರೀತಿ ಓಡಾಡೋ ವಾಹನಗಳ ಮೇಲೆ ಕ್ರಮ ಜರುಗಿಸುವಂತೆ ಸೂಚನೆಯನ್ನ ನೀಡಿದ್ರು. ಈ ಹಿನ್ನೆಲೆ ಪೂರ್ವ ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಡಿಸೋಜಾ ನೇತೃತ್ವದ ತಂಡ ಕಾರು, ಆಟೋ ಸೇರಿದಂತೆ ವಿವಿಧ ವಾಹನಗಳಿಗೆ ಹಾಕಲಾಗಿದ್ದ ಎಲ್ಇಡಿ ಲೈಟ್ ತೆರವು ಮಾಡಿ ಲೈಟ್ಗಳನ್ನು ಸೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಂಚಾರಿ ನಿಯಮ ಮೀರಿದ ವಾಹನ ಚಾಲಕನಿಗೆ ದಂಡ ಹಾಕಿ ಬಿಸಿ ಮುಟ್ಟಿಸುವ ಕಾರ್ಯವನ್ನು ಪೂರ್ವ ಸಂಚಾರಿ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಇನ್ಮೇಲಾದರೂ ನಗರದಲ್ಲಿ ಎಲ್ಇಡಿ ಲೈಟ್ ಹಾಕ್ಕೊಂಡು ತಿರುಗಾಡೋ ವಾಹನ ಸವಾರರು ಕೂಡಲೇ ತೆರವುಗೊಳಿಸಿ ನಿಯಮಾನುಸಾರವಾಗಿ ಯಾವ ಲೈಟ್ಗಳನ್ನು ಬಳಸ್ತಾರೋ ಅವುಗಳನ್ನು ಬಳಸದೇ ಹೋದಲ್ಲಿ ಪೊಲೀಸರಿಗೆ ದಂಡ ಕಟ್ಟೋ ಪ್ರಮೇಯ ನಿಮಗೂ ಬಂದರೂ ಬರಬಹುದು ಎನ್ನಲಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.